ಮುಕ್ತಿ. ನಾವೆಲ್ಲರೂ ಸಂತುಷ್ಟತೆಯಿಂದ ಜೀವನವನ್ನು ನಡೆಸಬೇಕು, ತೃಪ್ತಿಯಿಂದ ಜೀವನವನ್ನು ನಡೆಸಬೇಕು. ಆದರೆ ವರ್ತಮಾನ ಸಮಯದಲ್ಲಿ ಯಾರೂ ಕೂಡ ತೃಪ್ತಿಯಿಂದ ಸಂತುಷ್ಟ ಆತ್ಮರಾಗಿ ಜೀವನವನ್ನು ನಡೆಸುತ್ತಿಲ್ಲ. ಏಕೆಂದರೆ ಮಾನವನ ಮನಸ್ಸಿನ ಅನೇಕ ಇಚ್ಛೆಗಳು ಅವರನ್ನು ತೃಪ್ತಿಯಿಂದ ಬದುಕಲು ಬಿಡುತ್ತಿಲ್ಲ. ನಮ್ಮ ಜೀವನದಲ್ಲಿ ನಾವು ಸದಾ ಸಂತುಷ್ಟರಾಗಿ ಜೀವನವನ್ನು ನಡೆಸಬೇಕು, ತೃಪ್ತಿಯಿಂದ ಜೀವನವನ್ನು ನಡೆಸಬೇಕು. ಅಂದರೆ ವರ್ತಮಾನ ಸಮಯದಲ್ಲಿ ನನ್ನ ಜೀವನದಲ್ಲಿ ನನ್ನ ಬಳಿ ಏನಿದೆಯೋ, ನನಗೆ ಏನೆಲ್ಲ ಪ್ರಾಪ್ತಿ ಸಿಕ್ಕಿದೆಯೋ, ನನಗೆ ಎಂತಹ ಪರಿವಾರ ಸಿಕ್ಕಿದೆಯೋ, ಆ ಎಲ್ಲ ಮಾತಿನಿಂದ ನಾನು ಸಂತುಷ್ಟ ಆಗಿರಬೇಕು, ನಾನು ತೃಪ್ತಿಯ ಅನುಭವವನ್ನು ಮಾಡುತ್ತಿರಬೇಕು. ಆಗ ಮಾತ್ರ ನನ್ನ ಜೀವನದಲ್ಲಿ ನಾನು ತೃಪ್ತಿಯಿಂದ ಜೀವನವನ್ನು ನಡೆಸಲು ಸಾಧ್ಯ. ಆದರೆ ವರ್ತಮಾನ ಸಮಯದಲ್ಲಿ ವ್ಯಕ್ತಿ ಸ್ವಯಂನಿಂದಲೂ ಸ್ವಯಂ ಅಸಂತುಷ್ಟತೆಯ ಅನುಭವವನ್ನು ಮಾಡುತ್ತಿದ್ದಾನೆ. ಅಂದರೆ ವ್ಯಕ್ತಿಗೆ ತನ್ನ ಕಾರ್ಯದಿಂದಲೂ ತನಗೆ ತೃಪ್ತಿ ಇಲ್ಲ. ತಾನು ಯಾವ ಕೆಲಸವನ್ನು ಮಾಡುತ್ತಿದ್ದಾನೋ ಆ ಕೆಲಸವನ್ನು ಕೂಡ ಅನ್ಯರಿಗೆ ಹೋಲಿಕೆ ಮಾಡಿಕೊಂಡು ನೋಡಿಕೊಳ್ಳುತ್ತಾನೆ. ಅನ್ಯರು ತನಗಿಂತ ಒಳ್ಳೆಯ ಕೆಲಸವನ್ನು ಮಾಡುತ್ತಿದ್ದಾರೆ, ಅನ್ಯರಿಗೆ ತನಗಿಂತ ಆ ಕೆಲಸದಲ್ಲಿ ಜಾಸ್ತಿ ಲಾಭ ಬರುತ್ತಿದೆ, ನನ್ನ ಜೀವನದಲ್ಲಿ ನನಗೆ ಕಡಿಮೆ ಲಾಭ ಬರುತ್ತಿದೆ ಅನ್ನುವ ವಿಚಾರವನ್ನು ಮಾಡುತ್ತಾ ವ್ಯಕ್ತಿ ಸ್ವಯಂನಿಂದ ಸ್ವಯಂ ಅಸಂತುಷ್ಟತೆಯ ಅನುಭವವನ್ನು ಮಾಡುತ್ತಿದ್ದಾನೆ. ಅಂದರೆ ವ್ಯಕ್ತಿಗೆ ಸ್ವಯಂನಿಂದಲೂ ಸ್ವಯಂಗೆ ಸಂತುಷ್ಟತೆಯ ಅನುಭವ ಆಗುತ್ತಿಲ್ಲ. ಅದೇ ರೀತಿ ವ್ಯಕ್ತಿ ತನ್ನ ಪರಿವಾರದವರಿಂದಲೂ ಹೆಜ್ಜೆ ಹೆಜ್ಜೆಗೂ ಅಸಂತುಷ್ಟತೆಯ ಅನುಭವವನ್ನು ಮಾಡುತ್ತಿದ್ದಾನೆ. ಯಾರೆಲ್ಲ ತನ್ನ ಪರಿವಾರದವರಾಗಿದ್ದಾರೋ ಅವರು ಇದೇ ರೀತಿ ಇರಬೇಕು, ಅವರು ಇದೇ ರೀತಿ ವರ್ತನೆಯನ್ನು ಮಾಡಬೇಕು. ನಾನು ಹೇಗೆ ಹೇಳುತ್ತೇನೋ ನನ್ನ ಪರಿವಾರದವರು ಅದೇ ರೀತಿ ಕೇಳಬೇಕು ಎಂದು ವ್ಯಕ್ತಿ ಬಯಸುತ್ತಾನೆ. ಯಾವಾಗ ಪರಿವಾರದವರು ನಮ್ಮ ಮಾತನ್ನು ಕೇಳುವುದಿಲ್ಲವೋ ಆಗ ಆ ಪರಿವಾರದವರನ್ನು ನೋಡಿ ನಾವು ಹೆಜ್ಜೆ ಹೆಜ್ಜೆಗೂ ಅತೃಪ್ತಿಯ ಅನುಭವವನ್ನು ಮಾಡುತ್ತೇವೆ, ಅಸಂತುಷ್ಟತೆಯ ಅನುಭವವನ್ನು ಮಾಡುತ್ತೇವೆ. ಅಂದರೆ ವರ್ತಮಾನ ಸಮಯದಲ್ಲಿ ವ್ಯಕ್ತಿ ತನ್ನ ಪರಿವಾರವನ್ನು ನೋಡಿ ತಾನು ಸಂತುಷ್ಟತೆಯ ಅನುಭವವನ್ನು ಮಾಡುತ್ತಿಲ್ಲ. ಏಕೆಂದರೆ ತನ್ನ ಪರಿವಾರವನ್ನು ಬೇರೆಯವರ ಪರಿವಾರದ ಜೊತೆಗೆ ಹೋಲಿಕೆ ಮಾಡಿಕೊಂಡು ನೋಡುತ್ತಿದ್ದಾನೆ. ಯಾವಾಗ ನಾವು ಅನ್ಯರ ಪರಿವಾರವನ್ನು ನೋಡುತ್ತೇವೋ ಅನ್ಯರ ಪರಿವಾರದವರು ಬಹಳ ಶಾಂತಿಯಿಂದ ಇದ್ದರೆ, ಅನ್ಯರ ಪರಿವಾರದವರು ಪ್ರೀತಿಯಿಂದ ವ್ಯವಹಾರವನ್ನು ಮಾಡುತ್ತಿದ್ದರೆ, ನಮ್ಮ ಪರಿವಾರದಲ್ಲಿ ಸ್ವಲ್ಪ ಅಶಾಂತಿ ಇದ್ದರೂ ಕೂಡ ನಾವು ನಮ್ಮ ಪರಿವಾರವನ್ನು ನೋಡಿ ನಮ್ಮ ಪರಿವಾರದವರು ಒಳ್ಳೆಯವರಿಲ್ಲ, ಅದಕ್ಕೋಸ್ಕರ ನನ್ನ ಪರಿವಾರದಿಂದ ನನಗೆ ತೃಪ್ತಿಯ ಅನುಭವ ಆಗುತ್ತಿಲ್ಲ, ಅನ್ಯರ ಪರಿವಾರ ಎಷ್ಟು ಒಳ್ಳೆಯ ಪರಿವಾರ ಆಗಿದೆ ಎಂದು ಅನ್ಯರ ಪರಿವಾರಕ್ಕೆ ತನ್ನ ಪರಿವಾರವನ್ನು ಹೋಲಿಕೆ ಮಾಡಿಕೊಂಡು ನೋಡಿ ತನ್ನ ಪರಿವಾರದಿಂದ ಹೆಜ್ಜೆ ಹೆಜ್ಜೆಗೂ ತಾನು ಅಸಂತುಷ್ಟತೆಯ ಅನುಭವವನ್ನು ಮಾಡುತ್ತಿದ್ದಾನೆ. ಈ ರೀತಿ ಮಾನವ ವರ್ತಮಾನ ಸಮಯದಲ್ಲಿ ಎಲ್ಲಾ ಪ್ರಕಾರದಿಂದಲೂ ಅತೃಪ್ತಿಯ ಅನುಭವವನ್ನು ಮಾಡುತ್ತಿದ್ದಾನೆ, ಅಸಂತುಷ್ಟತೆಯ ಅನುಭವವನ್ನು ಮಾಡುತ್ತಿದ್ದಾನೆ. ವರ್ತಮಾನ ಸಮಯದಲ್ಲಿ ಯಾರೊಬ್ಬರು ಸಂತುಷ್ಟ ಆತ್ಮರಾಗಿ ಜೀವನವನ್ನು ನಡೆಸುತ್ತಿಲ್ಲ. ಎಲ್ಲರೂ ಬೇರೆಯವರನ್ನು ನೋಡುತ್ತಾರೆ, ಅವರು ಚೆನ್ನಾಗಿರಬಹುದು, ಅವರು ಸಂತುಷ್ಟತೆಯಿಂದ ಜೀವನವನ್ನು ನಡೆಸುತ್ತಿರಬಹುದು, ಅವರು ತೃಪ್ತಿಯಿಂದ ಜೀವನವನ್ನು ನಡೆಸುತ್ತಿರಬಹುದು ಎಂದು ವಿಚಾರ ಮಾಡುತ್ತಾರೆ. ಸ್ವಯಂನ್ನು ಅತೃಪ್ತ ಆತ್ಮ, ಅಸಂತುಷ್ಟ ಆತ್ಮ ಎಂದು ಎಲ್ಲರೂ ಅನುಭವ ಮಾಡುತ್ತಿದ್ದಾರೆ. ಆದರೆ ವರ್ತಮಾನ ಸಮಯದಲ್ಲಿ ಯಾರೂ ಕೂಡ ತೃಪ್ತಿಯಿಂದ ಜೀವನವನ್ನು ನಡೆಸುತ್ತಿಲ್ಲ. ಬಡವರು ವಿಚಾರ ಮಾಡುತ್ತಾರೆ, ಶ್ರೀಮಂತರು ಬಹಳಷ್ಟು ಸಂತುಷ್ಟತೆಯಿಂದ ಜೀವನವನ್ನು ನಡೆಸುತ್ತಿರಬಹುದು, ತೃಪ್ತಿಯಿಂದ ಜೀವನವನ್ನು ನಡೆಸುತ್ತಿರಬಹುದು. ನಾವು ಬಡವರಾಗಿರುವ ಕಾರಣ ನಮ್ಮ ಜೀವನದಲ್ಲಿ ಅಸಂತುಷ್ಟತೆ ಇದೆ ಎಂದು ಶ್ರೀಮಂತರು ವಿಚಾರ ಮಾಡುತ್ತಾರೆ. ನಮಗೆ ಬಹಳಷ್ಟು ಚಿಂತೆ ಇದೆ, ಬಹಳಷ್ಟು ಟೆನ್ಷನ್ ಇದೆ, ಬಡವರು ತೃಪ್ತಿಯಿಂದ ಜೀವನವನ್ನು ನಡೆಸುತ್ತಿರಬಹುದು ಎಂದು ವಿದ್ಯಾವಂತರು ವಿಚಾರ ಮಾಡುತ್ತಾರೆ. ಯಾರು ಅವಿದ್ಯಾವಂತರಾಗಿದ್ದಾರೋ ಅವರು ತೃಪ್ತಿಯಿಂದ ಜೀವನವನ್ನು ನಡೆಸುತ್ತಿರಬಹುದು ಎಂದು ಅವಿದ್ಯಾವಂತರು ವಿಚಾರವನ್ನು ಮಾಡುತ್ತಾರೆ, ವಿದ್ಯಾವಂತರು ತೃಪ್ತಿಯಿಂದ ಜೀವನವನ್ನು ನಡೆಸುತ್ತಿರಬಹುದು ಎಂದು. ಈ ರೀತಿ ಜಗತ್ತಿನಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿ ಬೇರೆಯವರನ್ನು ನೋಡಿ ಅವರು ತೃಪ್ತಿಯಿಂದ ಜೀವನವನ್ನು ನಡೆಸುತ್ತಿರಬಹುದು, ಅವರು ಸಂತುಷ್ಟರಾಗಿ ಜೀವನವನ್ನು ನಡೆಸುತ್ತಿರಬಹುದು. ನನ್ನ ಜೀವನದಲ್ಲಿ ನನಗೆ ತೃಪ್ತಿ ಇಲ್ಲ, ನನಗೆ ಸಂತುಷ್ಟತೆ ಇಲ್ಲ ಎಂದು ಹೆಜ್ಜೆ ಹೆಜ್ಜೆಗೂ ಅನುಭವವನ್ನು ಮಾಡುತ್ತಿದ್ದಾನೆ. ಆದರೆ ವರ್ತಮಾನ ಸಮಯದಲ್ಲಿ ಯಾರ ಜೀವನದಲ್ಲೂ ಸಂತುಷ್ಟತೆ ಇಲ್ಲ, ವರ್ತಮಾನ ಸಮಯದಲ್ಲಿ ಯಾರ ಜೀವನದಲ್ಲೂ ತೃಪ್ತಿ ಇಲ್ಲ. ಇದರ ಬಗ್ಗೆ ಒಂದು ಸಣ್ಣ ಉದಾಹರಣೆಯನ್ನು ಹೇಳಬೇಕು ಅಂದರೆ, ಒಬ್ಬ ಭಿಕ್ಷುಕನಿಗೆ ಬೆಳಗ್ಗೆ ಬೆಳಗ್ಗೆ ಬಹಳಷ್ಟು ಹಸಿವಾಗಿರುತ್ತದೆ. ಅವನಿಗೆ ಹಸಿವಾಗಿರುವ ಕಾರಣ ಅವನು ಭಿಕ್ಷೆಯನ್ನು ಬೇಡುವುದಕ್ಕೋಸ್ಕರ ಬೆಳಗ್ಗೆ ಬೆಳಗ್ಗೆ ಮನೆಯಿಂದ ಹೊರಗಡೆ ಬರುತ್ತಾನೆ. ಅವನು ಭಿಕ್ಷೆಯನ್ನು ಬೇಡುವುದಕ್ಕೋಸ್ಕರ ಒಂದು ರೋಡನ್ನು ದಾಟಿ ನೆಕ್ಸ್ಟ್ ರೋಡಿಗೆ ಹೋಗುತ್ತಿರುತ್ತಾನೆ. ಅಷ್ಟು ಹೊತ್ತಿಗೆ ಜೋರಾಗಿ ಮಳೆ ಬರಲು ಪ್ರಾರಂಭ ಆಗುತ್ತದೆ.
ಜೋರಾಗಿ ಮಳೆ ಬರುತ್ತಿರುವ ಕಾರಣ ಅವನಿಗೆ ಭಿಕ್ಷೆಯನ್ನು ಬೇಡಲು ಸಾಧ್ಯ ಆಗುವುದಿಲ್ಲ. ಭಿಕ್ಷುಕ ವಿಚಾರ ಮಾಡುತ್ತಾನೆ, ಮಳೆ ಜೋರಾಗಿ ಬರುತ್ತಿದೆ, ಮಳೆ ನಿಂತ ನಂತರ ನಾನು ಹೋಗಿ ಭಿಕ್ಷೆಯನ್ನು ಬೇಡಿ ಊಟ ಮಾಡಿದರಾಯಿತು ಎಂದು ಒಂದು ಸ್ಥಾನದಲ್ಲಿ ಭಿಕ್ಷುಕ ಹಾಗೆ ನಿಂತುಕೊಳ್ಳುತ್ತಾನೆ. ಬೆಳಗ್ಗೆ ಪ್ರಾರಂಭ ಆದಂತಹ ಮಳೆ ಮಧ್ಯಾಹ್ನ ಆದರೂ ನಿಲ್ಲುವುದಿಲ್ಲ. ರಾತ್ರಿ 10 ಗಂಟೆಯ ಸಮಯದಲ್ಲಿ ಮಳೆ ನಿಲ್ಲುತ್ತದೆ. ಯಾವಾಗ ರಾತ್ರಿ 10 ಗಂಟೆಗೆ ಮಳೆ ನಿಲ್ಲುತ್ತದೆಯೋ ಆಗ ಭಿಕ್ಷುಕ ಈಗಲಾದರೂ ಹೋಗಿ ಭಿಕ್ಷೆಯನ್ನು ಬೇಡಿ ಊಟ ಮಾಡೋಣ ಎಂದು ಪಕ್ಕದ ರೋಡಿಗೆ ಬರುತ್ತಾನೆ. ಆ ಸಮಯದಲ್ಲಿ ನೋಡಿದರೆ ಎಲ್ಲರ ಮನೆಯ ಬಾಗಿಲು ಹಾಕಿರುತ್ತದೆ. ಆಗ ಭಿಕ್ಷುಕ ವಿಚಾರ ಮಾಡುತ್ತಾನೆ, ಭಿಕ್ಷುಕನಾದ ನನಗೆ ಈ ರಾತ್ರಿಯ ಸಮಯದಲ್ಲಿ ಯಾರು ಮನೆಯ ಬಾಗಿಲನ್ನು ತೆರೆದು ಭಿಕ್ಷೆಯನ್ನು ನೀಡಲು ಸಾಧ್ಯ ಇಲ್ಲ, ಈ ದಿನ ನನಗೆ ಊಟ ಸಿಗಲು ಸಾಧ್ಯ ಇಲ್ಲ ಎಂದು ಬಹಳಷ್ಟು ಹಸಿವಾಗಿದ್ದಂತಹ ಆ ಭಿಕ್ಷುಕ ಜೋರಾಗಿ ಅಳುತ್ತಾ ಒಂದು ಮರದ ಕೆಳಗಡೆ ಹೋಗಿ ನಿಲ್ಲುತ್ತಾನೆ. ಆ ಮರದ ಕೆಳಗಡೆ ನಿಂತು ಹಸಿವಿನ ಕಾರಣ ಆ ಭಿಕ್ಷುಕ ಜೋರಾಗಿ ಅಳುತ್ತಿರುತ್ತಾನೆ. ಆ ರಾತ್ರಿಯ ಸಮಯದಲ್ಲಿ ಆ ಮಾರ್ಗದಲ್ಲಿ ಕೆಲವು ದೇವತೆಗಳು ಹೋಗುತ್ತಿರುತ್ತಾರೆ. ಆ ಮಾರ್ಗದಲ್ಲಿ ಹೋಗುತ್ತಿದ್ದಂತಹ ಕೆಲವು ದೇವತೆಗಳು ಈ ಭಿಕ್ಷುಕ ಅಲ್ಲಿ ನಿಂತು ಅಳುವುದನ್ನು ನೋಡಿ ನೀನು ಏಕೆ ಅಳುತ್ತಿದ್ದೀಯಾ ಎಂದು ಕೇಳುತ್ತಾರೆ. ಆಗ ಆ ಭಿಕ್ಷುಕ ಹೇಳುತ್ತಾನೆ, ನನಗೆ ಬಹಳ ಹಸಿವಾಗಿದೆ, ಊಟ ಮಾಡಲು ಆಹಾರ ಇಲ್ಲ ಎಂದು ಹೇಳುತ್ತಾನೆ. ಆಗ ಆ ದೇವತೆಗಳು ಹೇಳುತ್ತಾರೆ, ಈಗ ನೀನು ನಿನ್ನ ಮನೆಗೆ ವಾಪಸ್ ಹೋಗು, ಅಲ್ಲಿ ನಿನಗೆ ಊಟ ಸಿಗುತ್ತದೆ ಎಂದು ಹೇಳುತ್ತಾರೆ. ಆಗ ಭಿಕ್ಷುಕ ಖುಷಿಯಿಂದ ವಾಪಸ್ ತನ್ನ ಗುಡಿಸಿಲಿನ ಬಳಿ ಬರುತ್ತಾನೆ. ತನ್ನ ಗುಡಿಸಿಲಿನ ಬಳಿ ಬಂದು ನೋಡಿದರೆ ಅಲ್ಲಿ ಅವನ ಗುಡಿಸಿಲೇ ಇರುವುದಿಲ್ಲ, ಅಲ್ಲಿ ಸುಂದರವಾದ ಒಂದು ಮಹಲ್ ಇರುತ್ತದೆ. ಆ ಮಹಲ್ನ ಒಳಗಡೆ ಭಿಕ್ಷುಕ ಹೋಗಿ ನೋಡುತ್ತಾನೆ. ಅಲ್ಲಿ ಬಹಳಷ್ಟು ವೈಭವ ಇರುತ್ತದೆ, ಬೇಕಾದಷ್ಟು ವಸ್ತುಗಳು ಇರುತ್ತದೆ. ಭಿಕ್ಷುಕನಿಗೆ ಬಹಳಷ್ಟು ಹಸಿವಾಗಿರುವ ಕಾರಣ ಅವನು ನನಗೆ ಊಟ ಬೇಕು ಎಂದು ವಿಚಾರ ಮಾಡುತ್ತಾನೆ. ಊಟ ಬೇಕು ಎಂದು ಭಿಕ್ಷುಕ ಸಂಕಲ್ಪವನ್ನು ಮಾಡಿದ ತಕ್ಷಣ ಅವನ ಸಮ್ಮುಖದಲ್ಲಿ ವೆರೈಟಿ ಊಟದ ತಟ್ಟೆ ಬಂದು ಬಿಡುತ್ತದೆ. ಆಗ ಹಸಿವಾಗಿದ್ದಂತಹ ಆ ಭಿಕ್ಷುಕ ಬಹಳಷ್ಟು ಪ್ರೀತಿಯಿಂದ ಖುಷಿಯಿಂದ ಊಟವನ್ನು ಮಾಡುತ್ತಾನೆ. ಊಟ ಮಾಡಿ ಮುಗಿದ ನಂತರ ಭಿಕ್ಷುಕನಿಗೆ ಆರಾಮಾಗಿ ನಿದ್ದೆಯನ್ನು ಮಾಡಬೇಕು ಎಂದು ವಿಚಾರ ಬರುತ್ತದೆ. ನಿದ್ದೆ ಮಾಡಬೇಕು ಎಂದು ಭಿಕ್ಷುಕ ವಿಚಾರವನ್ನು ಮಾಡಿದ ತಕ್ಷಣ ಅವನ ಸಮ್ಮುಖದಲ್ಲಿ ಒಂದು ಕಾಟ್ ಬರುತ್ತದೆ, ಬೆಡ್ ಬರುತ್ತದೆ, ಬೆಡ್ಶೀಟ್ ಬರುತ್ತದೆ. ಆ ಕಾಟ್ನ ಮೇಲೆ ಆ ಭಿಕ್ಷುಕ ಆರಾಮಾಗಿ ಮಲಗುತ್ತಾನೆ. ಅವನು ಆ ದಿನ ಖುಷಿಯಿಂದ ಜೀವನವನ್ನು ಕಳೆಯುತ್ತಾನೆ. ನೆಕ್ಸ್ಟ್ ಡೇ ಬೆಳಗ್ಗೆ ಪುನಃ ಅವನು ತಿಂಡಿ ತಿನ್ನಬೇಕು ಎಂದು ವಿಚಾರವನ್ನು ಮಾಡಿದ ತಕ್ಷಣ ಅವನ ಸಮ್ಮುಖದಲ್ಲಿ ವೆರೈಟಿ ತಿಂಡಿ ಪ್ರಕಟ ಆಗುತ್ತಿರುತ್ತದೆ. ಊಟ ಮಾಡಬೇಕು ಎಂದು ವಿಚಾರ ಮಾಡಿದಾಗ ವೆರೈಟಿ ಊಟ ಪ್ರಕಟ ಆಗುತ್ತಿರುತ್ತದೆ. ಈ ರೀತಿ ಆ ಭಿಕ್ಷುಕ ಸಂತುಷ್ಟನಾಗಿ ತೃಪ್ತಿಯಿಂದ ಒಂದು 15 ದಿನ ಆರಾಮಾಗಿ ಊಟ ಮಾಡುತ್ತಾ ಜೀವನವನ್ನು ಕಳೆಯುತ್ತಾನೆ, ಖುಷಿಯಿಂದ ಜೀವನವನ್ನು ಕಳೆಯುತ್ತಾನೆ. 15 ದಿನದ ನಂತರ ಆ ಭಿಕ್ಷುಕನಿಗೆ ಆರಾಮಾಗಿ ಇದ್ದು ಸಾಕಾಗುತ್ತದೆ, ಸಂತುಷ್ಟನಾಗಿ ಜೀವನವನ್ನು ನಡೆಸಿ ಸಾಕಾಗುತ್ತದೆ. ಇದ್ದಕ್ಕಿದ್ದಂತೆ ಆ ಭಿಕ್ಷುಕನಿಗೆ ವಿಚಾರ ಬರುತ್ತದೆ, 15 ದಿನದಿಂದ ನಾನು ಏನೂ ಕೆಲಸ ಮಾಡಲು ಹೋಗಿಲ್ಲ, ನಾನು ಕೆಲಸಕ್ಕೆ ಹೋಗಬೇಕು ಎಂದು. ಆದರೆ ಭಿಕ್ಷುಕನ ಕೆಲಸವೇ ಭಿಕ್ಷೆಯನ್ನು ಬೇಡುವುದಾಗಿದೆ. ಯಾವಾಗ ಅವನು ಕೆಲಸವನ್ನು ಮಾಡಬೇಕು ಎಂದು ವಿಚಾರ ಮಾಡುತ್ತಾನೋ ಆಗ ಅವನು ವಿಚಾರ ಮಾಡಲು ಪ್ರಾರಂಭ ಮಾಡುತ್ತಾನೆ, ನಾನು ಹೋಗಿ ಏನನ್ನು ಭಿಕ್ಷೆಯ ರೂಪದಲ್ಲಿ ಬೇಡಲಿ ಎಂದು, ಯಾವ ವಸ್ತುವನ್ನು ಬೇಡಬೇಕು ಎಂದು ಅವನು ಮನಸ್ಸಿನಲ್ಲಿ ವಿಚಾರವನ್ನು ಮಾಡುತ್ತಿರುತ್ತಾನೋ ಆ ವಸ್ತು ತಕ್ಷಣ ಅವನ ಸಮ್ಮುಖದಲ್ಲಿ ಪ್ರಕಟ ಆಗುತ್ತಿರುತ್ತದೆ. ಅವನಿಗೆ ಯಾವ ವಸ್ತುವನ್ನು ಬೇಡಬೇಕು ಅನ್ನುವುದೇ ಒಂದು ಚಿಂತೆ ಆಗಿಬಿಡುತ್ತದೆ. ಮೊದಲು 15 ದಿನ ಆರಾಮಾಗಿ ಊಟವನ್ನು ಮಾಡುತ್ತಾ ಖುಷಿಯಿಂದ ಜೀವನವನ್ನು ನಡೆಸಿದಂತಹ ಭಿಕ್ಷುಕನಿಗೆ 15 ದಿನದ ನಂತರ ನಾನು ಏನು ಕೆಲಸವನ್ನು ಮಾಡಲಿ, ನಾನು ಏನನ್ನು ಬೇಡಿ ಜೀವನವನ್ನು ನಡೆಸಲಿ ಅನ್ನುವುದೇ ಒಂದು ದೊಡ್ಡ ಚಿಂತೆಯಾಗಿ ಬಿಡುತ್ತದೆ. ಅದೇ ಚಿಂತೆಯಲ್ಲಿ ಅವನ ಸಮ್ಮುಖದಲ್ಲಿ ವೆರೈಟಿ ಊಟ ಇದ್ದರೂ ಕೂಡ ಅವನಿಗೆ ಊಟ ಸೇರುವುದಿಲ್ಲ, ಅವನಿಗೆ ಮಲಗಲು ಒಳ್ಳೆಯ ಬೆಡ್ ಇದ್ದರೂ ಕೂಡ ಮಲಗಿದರೂ ಅವನಿಗೆ ನಿದ್ದೆ ಬರುತ್ತಿಲ್ಲ. 15 ದಿನದವರೆಗೂ ಏನನ್ನು ಬೇಡುವುದು ಅನ್ನುವ ಚಿಂತೆಯನ್ನು ಮಾಡುತ್ತಾ ಆ ಭಿಕ್ಷುಕ ಸಂಪೂರ್ಣ ಅಶಾಂತನಾಗಿರುತ್ತಾನೆ. ಈ ರೀತಿ ಅಶಾಂತಿಯ ಅನುಭವವನ್ನು ಮಾಡುತ್ತಿದ್ದಂತಹ ಆ ಭಿಕ್ಷುಕ ಒಂದು ದಿನ ಬಹಳಷ್ಟು ಅಶಾಂತಿಯ ಅನುಭವವನ್ನು ಮಾಡುತ್ತಾ ಪುನಃ ರಾತ್ರಿಯ ಸಮಯದಲ್ಲಿ ಅದೇ ವೃಕ್ಷದ ಕೆಳಗಡೆ ನಿಂತು ಜೋರಾಗಿ ಅಳುತ್ತಿರುತ್ತಾನೆ. ಆ ದಿನ ಕೂಡ ಆ ದೇವತೆಗಳು ಅಲ್ಲೇ ಸಂಚಾರವನ್ನು ಮಾಡುತ್ತಿರುತ್ತಾರೆ. ಆ ಅಳುತ್ತಿರುವಂತಹ ಭಿಕ್ಷುಕನನ್ನು ನೋಡಿ ದೇವತೆಗಳು ಪರಸ್ಪರ ಮಾತನಾಡಿಕೊಂಡು ನಗುತ್ತಾರೆ, ಆ ದಿನ ಭಿಕ್ಷುಕ ಅಳುತ್ತಿದ್ದ, ಈ ದಿನ ಒಬ್ಬ ರಾಜ ಕೂಡ ಅಳುತ್ತಿದ್ದಾನೆ ಎಂದು. ಅಂದರೆ ಯಾವಾಗ ಭಿಕ್ಷುಕನ ಜೀವನದಲ್ಲಿ ಏನೂ ಇರಲಿಲ್ಲವೋ, ಅವನಿಗೆ ಊಟ ಕೂಡ ಇರಲಿಲ್ಲವೋ, ಆ ದಿನ ಕೂಡ ಅವನು ಅಳುತ್ತಿದ್ದ, ಈ ದಿನ ಆ ಭಿಕ್ಷುಕನ ಜೀವನದಲ್ಲಿ ಎಲ್ಲಾ ಪ್ರಕಾರದ ವೈಭವ ಇದೆ, ಮಹಲ್ ಇದೆ, ಬೇಕಾದಷ್ಟು ವಸ್ತು ಇದೆ, ವೆರೈಟಿ ಊಟ ಇದೆ, ಆದರೂ ಆ ಭಿಕ್ಷುಕ ರಾಜನಾಗಿದ್ದರೂ ಅಳುತ್ತಿದ್ದಾನೆ ಎಂದು ದೇವತೆಗಳು ಅವನನ್ನು ನೋಡಿ ನಗುತ್ತಾರೆ. ವರ್ತಮಾನ ಸಮಯದಲ್ಲಿ ಪ್ರತಿಯೊಬ್ಬ ಮಾನವನ ಪರಿಸ್ಥಿತಿ ಇದೇ ರೀತಿಯಾಗಿದೆ.
ಯಾರ ಜೀವನದಲ್ಲಿ ಎಲ್ಲ ಪ್ರಾಪ್ತಿಗಳು ಇದೆಯೋ, ಯಾರ ಬಳಿ ಒಳ್ಳೆಯ ಮನೆ ಇದೆಯೋ, ಒಳ್ಳೆಯ ಕಾರ್ ಇದೆಯೋ, ಬೇಕಾದಷ್ಟು ವಸ್ತುಗಳಿದೆಯೋ, ಬೇಕಾದಷ್ಟು ಸಾಧನಗಳಿದೆಯೋ, ಆ ವ್ಯಕ್ತಿಯು ಕೂಡ ಯಾವುದೋ ಒಂದು ಅತೃಪ್ತಿಯ ಕಾರಣ, ಯಾವುದೋ ಒಂದು ವಸ್ತುವಿನ ಕೊರತೆಯ ಕಾರಣ ಪ್ರತಿದಿನ ದುಃಖಿಯಾಗಿ ಜೀವನವನ್ನು ನಡೆಸುತ್ತಿದ್ದಾನೆ. ಇನ್ನು ಯಾರ ಜೀವನದಲ್ಲಿ ಏನೂ ಇಲ್ಲವೋ, ಯಾರ ಜೀವನದಲ್ಲಿ ಬಹಳಷ್ಟು ವಸ್ತುಗಳ ಕೊರತೆ ಇದೆಯೋ, ಅವರು ತಮ್ಮ ಜೀವನದಲ್ಲಿರುವ ಕೊರತೆಯನ್ನು ನೋಡಿಕೊಂಡು ಪ್ರತಿದಿನ ದುಃಖಿಗಳಾಗಿ ಜೀವನವನ್ನು ನಡೆಸುತ್ತಿದ್ದಾರೆ. ಅಂದರೆ ವರ್ತಮಾನ ಸಮಯದಲ್ಲಿ ಯಾರ ಬಳಿ ಎಲ್ಲ ಇದೆಯೋ ಅವರೂ ಸಂತುಷ್ಟರಾಗಿಲ್ಲ, ಯಾರ ಬಳಿ ಏನೂ ಇಲ್ಲವೋ ಅವರೂ ಸಂತುಷ್ಟರಾಗಿಲ್ಲ. ಯಾರ ಜೀವನದಲ್ಲಿ ಬಹಳಷ್ಟು ವಸ್ತುಗಳ ಕೊರತೆ ಇದೆಯೋ ಅವರು ಅಸಂತುಷ್ಟತೆಯಿಂದ ಜೀವನವನ್ನು ನಡೆಸುತ್ತಿದ್ದಾರೆ. ಯಾರ ಜೀವನದಲ್ಲಿ ಬಹಳಷ್ಟು ಪ್ರಾಪ್ತಿಗಳಿದೆಯೋ, ಯಾರ ಜೀವನದಲ್ಲಿ ಬಹಳಷ್ಟು ಸಂಪತ್ತಿದೆಯೋ, ಅವರೂ ಕೂಡ ಅಸಂತುಷ್ಟತೆಯಿಂದ ಜೀವನವನ್ನು ನಡೆಸುತ್ತಿದ್ದಾರೆ. ಇದರ ಅರ್ಥ, ಈ ಭೌತಿಕ ಜಗತ್ತಿನ ಯಾವ ವಸ್ತುವು ನಮಗೆ ತೃಪ್ತಿಯನ್ನು ನೀಡಲು ಸಾಧ್ಯ ಇಲ್ಲ. ಭೌತಿಕ ಜಗತ್ತಿನ ವಸ್ತುಗಳ ಮೂಲಕ ಒಂದು ಕ್ಷಣಕ್ಕೋಸ್ಕರ ತೃಪ್ತಿಯ ಅನುಭವ ಆದರೂ ಕೂಡ ನಂತರ ಪುನಃ ಮತ್ತು ಯಾವುದೋ ಒಂದು ವಸ್ತುವಿನ ಇಚ್ಛೆ ಮಾನವನ ಮನಸ್ಸಿಗೆ ದುಃಖದ ಅನುಭವವನ್ನೇ ಮಾಡಿಸುತ್ತದೆ. ಹಾಗಿದ್ದರೆ ನಾವು ಅಸಂತುಷ್ಟತೆಯಿಂದ ಮುಕ್ತ ಆಗಬೇಕು, ಅತೃಪ್ತಿಯಿಂದ ಮುಕ್ತರಾಗಬೇಕು ಅಂದರೆ ನಮ್ಮ ಜೀವನದಲ್ಲಿ ನಾವು ಸಂತುಷ್ಟರಾಗಿರಲು ಏನನ್ನು ಮಾಡಬೇಕು ಎಂದು ನಾವು ಸ್ವಯಂ ವಿಚಾರ ಮಾಡಬೇಕು. ಈ ದಿನ ನಾನು ಯಾವ ಪರಿಸ್ಥಿತಿಯಲ್ಲಿ ಇದ್ದೇನೋ, ನಾನು ಯಾವ ವಾತಾವರಣದಲ್ಲಿ ಇದ್ದೇನೋ, ನಾನು ಎಂತಹ ವ್ಯಕ್ತಿಗಳ ಮಧ್ಯದಲ್ಲಿ ಇದ್ದೇನೋ, ಆ ವ್ಯಕ್ತಿಗಳ ಮಧ್ಯದಲ್ಲೇ, ಆ ವಾತಾವರಣದಲ್ಲೇ ನನಗೆ ಸಂತುಷ್ಟತೆಯ ಅನುಭವವನ್ನು ಮಾಡಲು ಸಾಧ್ಯ ಆಗಬೇಕು. ಆ ತೃಪ್ತಿ, ಆ ಸಂತುಷ್ಟತೆ ಅನ್ನುವಂಥದ್ದು ನನ್ನ ಆಂತರ್ಯದ ಗುಣ ಆಗಿದೆ. ಆಂತರ್ಯದಲ್ಲೇ ನನಗೆ ತೃಪ್ತಿಯ ಅನುಭವ ಆಗಬೇಕು, ಆಂತರ್ಯದಲ್ಲೇ ನನಗೆ ಸಂತುಷ್ಟತೆಯ ಅನುಭವ ಆಗಬೇಕು ಅಂದರೆ ಭೌತಿಕ ಜಗತ್ತಿನ ವಸ್ತುವಿನಲ್ಲಿ ತೃಪ್ತಿಯನ್ನು ಹುಡುಕುವುದನ್ನು ಬಿಟ್ಟು ಸ್ವಯಂ ಆತ್ಮ ಎಂದು ಅನುಭವ ಮಾಡಬೇಕು. ಯಾವಾಗ ನಮ್ಮನ್ನು ನಾವು ಆತ್ಮ ಎಂದು ತಿಳಿದುಕೊಳ್ಳುತ್ತೇವೋ ಆಗ ಆತ್ಮದ ನಿಜಗುಣವೇ ಸಂತುಷ್ಟತೆ ಆಗಿದೆ. ಆಗ ನಮ್ಮ ಆಂತರ್ಯದಲ್ಲಿ ನಮಗೆ ತೃಪ್ತಿಯ ಅನುಭವ ಆಗುತ್ತದೆ ಮತ್ತು ಸಂತುಷ್ಟತೆಯ ಅನುಭವ ಆಗುತ್ತದೆ. ಅದರ ಜೊತೆ ಜೊತೆಗೆ ನಾವು ಸ್ವಯಂ ಆತ್ಮ ಜ್ಯೋತಿ ಎಂದು ತಿಳಿದುಕೊಂಡು ಆ ಮಹಾ ಜ್ಯೋತಿಯಾದಂತಹ ಪರಮಾತ್ಮ ಶಿವನ ಜೊತೆಗೆ ಯೋಗವನ್ನು ಜೋಡಣೆ ಮಾಡಿದಾಗ ಆ ಪರಮಾತ್ಮ ತಂದೆಯನ್ನು ನೋಡುತ್ತಾ ನೋಡುತ್ತಾ ನಮ್ಮ ಮನಸ್ಸು ತೃಪ್ತಿಯ ಅನುಭವವನ್ನು ಮಾಡುತ್ತದೆ ಮತ್ತು ಪರಮಾತ್ಮ ತಂದೆಯ ಮೂಲಕ ನಮಗೆ ಏನು ಸುಖ, ಶಾಂತಿ, ಆನಂದ, ಶಕ್ತಿ, ಅಪಾರ ಪ್ರಾಪ್ತಿಗಳು ಸಿಗುತ್ತದೆಯೋ, ಪರಮಾತ್ಮ ತಂದೆ ನೀಡುವಂತಹ ಪ್ರಾಪ್ತಿ ನಮಗೆ ಸದಾಕಾಲಕ್ಕೋಸ್ಕರ ತೃಪ್ತಿಯ ಅನುಭವವನ್ನು ಮಾಡಿಸುತ್ತದೆ. ನಮ್ಮ ಜೀವನದಲ್ಲಿ ಸದಾಕಾಲಕ್ಕೋಸ್ಕರ ತೃಪ್ತಿಯ ಅನುಭವವನ್ನು ಮಾಡಲು ಭೌತಿಕ ಜಗತ್ತಿನ ವಸ್ತುಗಳಲ್ಲಿ ತೃಪ್ತಿಯನ್ನು ಹುಡುಕುವ ಬದಲು ಪರಮಾತ್ಮ ತಂದೆಯ ಮೂಲಕ ನಾವು ಕಳೆದುಕೊಂಡಿರುವ ಸಂತುಷ್ಟತೆಯನ್ನು ಹುಡುಕಲು ಪ್ರಯತ್ನ ಪಟ್ಟಾಗ ಪರಮಾತ್ಮ ತಂದೆ ನೀಡುವಂತಹ ಸರ್ವ ಪ್ರಾಪ್ತಿಗಳು ಸದಾಕಾಲಕ್ಕೋಸ್ಕರ ನಮ್ಮ ಮನಸ್ಸಿಗೆ ಸಂತುಷ್ಟತೆಯ ಅನುಭವವನ್ನು ಮಾಡಿಸುತ್ತದೆ, ತೃಪ್ತಿಯ ಅನುಭವವನ್ನು ಮಾಡಿಸುತ್ತದೆ. ಆದ್ದರಿಂದ ನಾವು ಆಂತರ್ಯದಲ್ಲೇ ಸಂತುಷ್ಟತೆಯನ್ನು ಹುಡುಕಲು ಪ್ರಯತ್ನ ಪಡೋಣ ಮತ್ತು ಪರಮಾತ್ಮ ತಂದೆಯ ಮೂಲಕ ಅಪಾರ ಸಂತುಷ್ಟತೆಯ ಅನುಭವವನ್ನು ಮಾಡಿ ನಾವು ಸಂತುಷ್ಟರಾಗಿ ಜೀವನವನ್ನು ನಡೆಸುತ್ತಾ ಅನ್ಯರನ್ನು ಕೂಡ ಸಂತುಷ್ಟ ಆತ್ಮರನ್ನಾಗಿ ಮಾಡೋಣ. ಒಳ್ಳೆಯದು. ಓಂ ಶಾಂತಿ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.